ಇನ್ನು ಸೋರುತ್ತಿದೆ ರಾಜ್ಯದ ಶ್ರೀಮಂತ ದೇವಸ್ಥಾನ ಹಾಗಾದ್ರೆ ಏನಾಗಿದೆ ಯಾವ ದೇವಸ್ಥಾನ ಸಂಬಂಧಪಟ್ಟ ಒಂದು ಬ್ರೇಕಿಂಗ್ ಬರ್ತಾ ಇದೆ ನೋಡಿ ಸೋರುತ್ತಿದೆ ರಾಜ್ಯದ ಶ್ರೀಮಂತ ದೇಗುಲ ಗಮನಿಸಬೇಕು ಇದು ಮಳೆಗಾಲ ಶುರುವಾಗಿದೆ ಸೋರ್ತಾ ಇದೆ ರಾಜ್ಯದ ಶ್ರೀಮಂತ ದೇವಸ್ಥಾನ ದಕ್ಷಿಣ ಭಾರತದ ಹೆಸರಾಂತ ನಾಗಕ್ಷೇತ್ರ ಹಾಗೂ ರಾಜ್ಯದ ಅತಿ ಶ್ರೀಮಂತ ದೇವಸ್ಥಾನವಾದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಈಗ ಸೋರ್ತಾ ಇದೆ ಗಮನಿಸಬೇಕು ರಾಜ್ಯದ ಶ್ರೀಮಂತ ದೇವಸ್ಥಾನ ಇದು ದಕ್ಷಿಣ ಭಾರತದ ಹೆಸರಾಂತ ನಾಗಕ್ಷೇತ್ರ ಹಾಗೂ ರಾಜ್ಯದ ಅತಿ ಶ್ರೀಮಂತ ದೇವಸ್ಥಾನವಾದ ಕುಕ್ಕೆ ಸುಬ್ರಹ್ಮಣ್ಯ ಮಳೆಗಾಲದಲ್ಲಿ ಸೋರಲಾರಂಭಿಸಿದ 13 ಸೋರಲಾರಂಭಿಸಿ 13 ವರ್ಷಗಳೇ ಕಳೆದಿದೆ ಈ ಸಮಸ್ಯೆ ಈ ವರ್ಷ ಅಲ್ಲ 13 ವರ್ಷಗಳಾಗ್ತಾ ಬಂತು 13 ವರ್ಷದಿಂದ ಈ ಸಮಸ್ಯೆಯನ್ನು ಎದುರಿಸ್ತಾ ಇದೆ ದೇವಸ್ಥಾನ ಕ್ಷೇತ್ರದ ದೇವರ ಗರ್ಭಗುಡಿಯ ಸುತ್ತುಪೌಳಿಯ ಮೇಲ್ಚಾವಣಿ ಸಂಪೂರ್ಣ ಶಿಥಿಲಗೊಂಡಿದೆ ಗಮನಿಸಬೇಕು ಇದು ಕ್ಷೇತ್ರದ ದೇವರ ಗರ್ಭಗುಡಿಯ ಸುತ್ತುಪೌಳಿಯ ಮೇಲ್ಚಾವಣಿ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ ಇದನ್ನು ಸಂಪೂರ್ಣ ದುರಸ್ತಿಗೊಳಿಸಬೇಕೆಂದು ಕ್ಷೇತ್ರದ ಹಿಂದಿನ ಹಾಗೂ ಇಂದಿನ ವ್ಯವಸ್ಥಾಪನ ಮಂಡಳಿ ಎರಡೆರಡು ಬಾರಿ ಕ್ರಿಯಾ ಯೋಜನೆಯನ್ನು ಕೂಡ ಕಳುಹಿಸಲಾಗಿದೆ ಇನ್ನೊಂದಸರಿ ಹೇಳ್ತಾ ಇದ್ದೀನಿ ಗಮನಿಸಬೇಕು ಕ್ಷೇತ್ರದ ದೇವರಗುಡಿಯ ಸುತ್ತುಪೌಳಿ ಏನಿದೆ ಆ ಸುತ್ತುಪೌಳಿಯ ಮೇಲ್ಚಾವಣಿ ಸಂಪೂರ್ಣವಾಗಿ ಶಿಥಿಲಗೊಂಡಿದೆ ಇದು ಈ ಬಾರಿಯ ಕಾಣಿಸಿಕೊಂಡಿರುವಂಥ ಸಮಸ್ಯೆ ಅಲ್ಲ ಮಳೆಗಾಲದಲ್ಲಿ ಸೊರಳಾರಂಭಿಸಿ 13 ವರ್ಷಗಳೇ ಕಳೆದಿದೆ 13 ವರ್ಷಗಳಾಗ್ತಾ ಬಂತು ಇದರವರೆಗೂ ಕೂಡ ಇದರ ಕೆಲಸ ಪ್ರಾರಂಭ ಆಗಿಲ್ಲ ಇದನ್ನು ಸಂಪೂರ್ಣ ದುರಸ್ತಿಗೊಳಿಸಬೇಕೆಂದು ಕ್ಷೇತ್ರದ ಹಿಂದಿನ ಆಡಳಿತ ಮಂಡಳಿ ಇರಬಹುದು ಅಥವಾ ಹಿಂದಿನ ವ್ಯವಸ್ಥಾಪನ ಮಂಡಳಿ ಇರಬಹುದು ಎರಡೆರಡು ಬಾರಿ ಕ್ರಿಯಾ ಯೋಜನೆಯನ್ನು ಕೂಡ ಕಳುಹಿಸಲಾಗಿದೆ ಇನ್ನು ಮುಜರಾಯಿ ಇಲಾಖೆ ಮಾತ್ರ ಇತ್ತ ಗಮನವನ್ನೇ ಹರಿಸಿಲ್ಲ ಮುಜರಾಯಿ ಇಲಾಖೆ ಮಾತ್ರ ಇತ್ತ ಗಮನವನ್ನೇ ಹರಿಸಿಲ್ಲ ರಾಜ್ಯದ ಶ್ರೀಮಂತ ದೇವಸ್ಥಾನದ ಈ ದುರಾವಸ್ಥೆಗೆ ಕಾರಣವಾದ ವ್ಯವಸ್ಥೆಗಳ ವಿರುದ್ಧ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ರಾಜ್ಯದ ಶ್ರೀಮಂತ ದೇವಸ್ಥಾನ ಒಂದು ವಿಚಾರ ಸಂಬಂಧಪಟ್ಟ ಹಾಗೆ ಈ 13 ವರ್ಷ ಅಂದ್ರೆ ಈ ವರ್ಷ ಸಮಸ್ಯೆ ಕಾಣಿಸಿಕೊಂಡ್ರೆ ಹೌದು ಒಪ್ಪಿಕೊಳ್ಳೋಣ ಆದರೆ 13 ವರ್ಷದಿಂದ ಈ ಸಮಸ್ಯೆಯನ್ನು ಆ ದೇವಸ್ಥಾನ ಏನೋ ಒಂದು ರೀತಿಯಲ್ಲಿ ಎದುರಿಸಿಕೊಂಡು ಬರ್ತಾ ಇದೆ ಹೇಳ್ತಾ ಇದೆ ಈ ರೀತಿ ಆಗ್ತಾ ಇದೆ ಶಿಥಿಲಗೊಂಡಿದೆ ಹೇಳ್ತಾ ಇದೆ ಆದರೂ ಕೂಡ ಮುಜರಾಯಿ ಇಲಾಖೆ ಇತ್ತ ಗಮನವನ್ನು ಹರಿಸಲಿಲ್ಲ ರಾಜ್ಯದ ಶ್ರೀಮಂತ ದೇವಸ್ಥಾನದ ಈ ದುರಾವಸ್ಥೆಗೆ ಕಾರಣವಾದ ವ್ಯವಸ್ಥೆಗಳ ವಿರುದ್ಧ ಭಕ್ತರಿಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕೋಟ್ಯಾಂತರ ಭಕ್ತರ ಆರಾಧ್ಯ ಮೂರ್ತಿ ಕುಕ್ಕೆ ಸುಬ್ರಹ್ಮಣ್ಯನಿಗೆ ಮಳೆಯಲ್ಲಿ ನೆನೆಯಬೇಕಾದ ಸ್ಥಿತಿ ನಿರ್ಮಾಣ ಆಗಿದೆ ಗಮನಿಸಬೇಕು ಇದು ರಾಜ್ಯದ ಅತ್ಯಂತ ಒಂದು ರೀತಿಯಲ್ಲಿ ರಾಜ್ಯದ ಅತ್ಯಂತ ಹೆಚ್ಚಿನ ಆದಾಯದ ದೇವಸ್ಥಾನಗಳಲ್ಲಿ ಮೊದಲ ಸ್ಥಾನವನ್ನು ನಿರಂತರ ಕಾಯ್ದುಕೊಂಡಿರುವಂತಹ ಸುಬ್ರಹ್ಮಣ್ಯ ದೇವಸ್ಥಾನ ಇನ್ನು ಕೋಟ್ಯಾಂತರ ಭಕ್ತರ ಆರಾಧ್ಯ ಮೂರ್ತಿ ಕುಕ್ಕೆ ಸುಬ್ರಹ್ಮಣ್ಯನಿಗೆ ಮಳೆಯಲ್ಲಿ ನೆನೆಯಬೇಕಾದಂತಹ ಸ್ಥಿತಿ ನಿರ್ಮಾಣ ಆಗಿದೆ ತನ್ನನ್ನು ನಂಬಿ ಬಂದ ಭಕ್ತರಿಗೆ ಮಳೆ ಗಾಳಿ ಸಿಡಿಲು ಗುಡುಗೆಂಬ ಸಂಕಷ್ಟಗಳಿಂದ ದೂರ ಮಾಡ್ತಾ ಇರುವಂತಹ ಸುಬ್ರಹ್ಮಣ್ಯ ಇದೀಗ ಮಳೆಯಲ್ಲೇ ತೋಯುತ್ತಿದ್ದಾನೆ ನೆನೀತಾ ಇದ್ದಾನೆ ಮಳೆಯಲ್ಲಿ ಎಲ್ಲರ ಕಷ್ಟವನ್ನು ಕೂಡ ಬಗೆಹರಿಸುವಂತಹ ಆತ ಇದೀಗ ಮಳೆಯಲ್ಲೇ ನಡೀತಾ ಇದ್ದಾನೆ ರಾಜ್ಯದ ಅತ್ಯಂತ ಹೆಚ್ಚಿನ ಆದಾಯದ ದೇವಸ್ಥಾನಗಳಲ್ಲಿ ಮೊದಲ ಸ್ಥಾನವನ್ನು ನಿರಂತರ ಕಾಯ್ದುಕೊಂಡಿರುವಂತಹ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಇದೀಗ ಈ ಸಮಸ್ಯೆ ಎದುರಾಗಿರುವಂಥದ್ದು ಇದುವರೆಗೂ ಕೂಡ ಮುಜರಾಯಿ ಇಲಾಖೆ ಇತ್ತ ಗಮನ ಹರಿಸಲಿಲ್ಲ ಕ್ಷೇತ್ರದ ಗರ್ಭಗುಡಿ ಸುತ್ತುಪೌಳಿ ಸಂಪೂರ್ಣ ಶಿಥಿಲಾ ವ್ಯವಸ್ಥೆಗೆ ತಲುಪಿರುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿಯ ಗರ್ಭಗುಡಿಯ ಪಕ್ಕದಲ್ಲೇ ಇರುವ ಈ ಸುತ್ತುಪೌಳಿಯಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಕೂಡ ನಡೀತಾ ಇದೆ ಈ ಏನು ಸುತ್ತುಪೌಳಿ ಏನೇ ಸುತ್ತುಪೌಳಿಯ ಮೇಲ್ಚಾವಣಿ ಸಂಪೂರ್ಣ ಶಿಥಿಲ ವ್ಯವಸ್ಥೆಗೆ ತಲುಪಿರುವಂಥದ್ದು ಇನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಗರ್ಭಗುಡಿಯ ಪಕ್ಕದಲ್ಲೇ ಇರುವಂಥ ಈ ಸುತ್ತುಪೌಳಿಯಲ್ಲಿ ವಿವಿಧ ಧಾರ್ಮಿಕ ವಿಧಿವಿಧಾನಗಳು ಕೂಡ ನಡೀತಾ ಇರುತ್ತೆ ಕಳೆದ 13 ವರ್ಷಗಳಿಂದ ಗರ್ಭಗುಡಿಯ ಸುತ್ತುಪೌಳಿಯು ಮಳೆಯಿಂದಾಗಿ ಸೋರ್ತಾ ಇದೆ ಕಳೆದ 13 ವರ್ಷಗಳಿಂದ ಗರ್ಭಗುಡಿಯ ಸುತ್ತುಪೌಳಿಯು ಮಳೆಯಿಂದಾಗಿ ಸೋರ್ತಾ ಇದೆ ಪ್ಲಾಸ್ಟಿಕ್ ಹೊದಿಕೆಯಲ್ಲೇ ಮಳೆಗಾಲವನ್ನು ಕಳೀತಾ ಇದೆ ಶ್ರೀಮಂತ ದೇವಸ್ಥಾನಗಳಿಗೆ ಈ ಸ್ಥಿತಿ ನಿರ್ಮಾಣ ಆಗುವಂಥದ್ದ ಮುಜರಾಯಿ ಇಲಾಖೆ ಹಾಗಾದರೆ ಏನು ಮಾಡ್ತಾ ಇದೆ ಬಂದಿರುವಂಥ ಲಾಭಕ್ಕೆ ಮಾತ್ರ ಹಾಗಾದರೆ ಗಮನಿಸಬೇಕು ಇದನ್ನು ಪ್ಲಾಸ್ಟಿಕ್ ಹೊದಿಕೆಯಲ್ಲೇ ಮಳೆಗಾಲವನ್ನು ಕಳೆಯಲಾಗ್ತಾ ಇದೆ ಈ ಬಾರಿ ಮತ್ತೆ ಪ್ಲಾಸ್ಟಿಕ್ ಹೊದಿಕೆ ಬೇಕಾಗಿರುವಂಥದ್ದು ಇನ್ನು ಕೆಲಸ ಪ್ರಾರಂಭ ಮಾಡೋಕ್ಕಾಗುತ್ತಾ ಆಗೋದಿಲ್ಲ ಮಳೆ ಬರ್ತಾ ಇದೆ ನಿರಂತರವಾಗಿ ಮಳೆ ಬರ್ತಾ ಇದೆ ಮತ್ತೆ ಕೆಲಸ ಪ್ರಾರಂಭ ಮಾಡೋಕ್ಕಾಗೋದು ಇನ್ನು ಮಳೆಗಾಲ ಮುಗಿಲೇಬೇಕಾಗುತ್ತೆ ಈ ಬಾರಿಯೂ ಕೂಡ ಮತ್ತೆ ಪ್ಲಾಸ್ಟಿಕ್ ಹೊದಿಕೆ ಇದಕ್ಕೆ ಬೇಕಾಗಿದೆ ದೇವಸ್ಥಾನದ ವ್ಯವಸ್ಥಾಪನಾ ಮಂಡಳಿಯಿಂದ ಎರಡೆರಡು ಬಾರಿ ಕ್ರಿಯಾ ಯೋಜನೆಯನ್ನು ಕೂಡ ತಯಾರಿಸಿ ಸಂಬಂಧಪಟ್ಟ ಮುಜರಾಯಿ ಇಲಾಖೆ ಕಳುಹಿಸಲಾಗಿದೆ ಆದರೆ ಅಧಿಕಾರವಿರುವವರ ಅನಾಸಕ್ತಿ ಇದೀಗ ಈ ಕ್ಷೇತ್ರ ದುರಾವಸ್ಥೆಯ ಸ್ಥಿತಿಗೆ ತಲುಪುವಂತೆ ಮಾಡಿರುವಂಥದ್ದು ಇದೀಗ ಭಕ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ
ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ಆ ದೇವಸ್ಥಾನಕ್ಕೆ ಈ ಒಂದು ಸಮಸ್ಯೆ ಎದುರಾಗಿರುವಂತದ್ದು ಶ್ರೀ ಒಂದು ರೀತಿಯಲ್ಲಿ ರಾಜ್ಯದ ಶ್ರೀಮಂತ ದೇವಸ್ಥಾನ ಗಮನಿಸಬೇಕು ರಾಜ್ಯದ ಶ್ರೀಮಂತ ದೇವಸ್ಥಾನ ಇದು ಪ್ರತಿ ವರ್ಷವೂ ಕೂಡ ಆ ಮೊದಲ ಸ್ಥಾನ ಏನು ಶ್ರೀಮಂತ ಸ್ಥಾನ ಏನು ಅದನ್ನ ಸುಬ್ರಹ್ಮಣ್ಯ ದೇವಸ್ಥಾನವೇ ಕಾಯ್ದುಕೊಂಡು ಬರ್ತಾ ಇದೆ ಆದರೆ ಇದೀಗ ಈ ಸುಬ್ರಹ್ಮಣ್ಯ ಮಳೆಯಲ್ಲಿ ನಿಂತಾ ಇದ್ದಾನೆ ಎಲ್ಲರಿಗೂ ಕೂಡ ಏನೇ ಕಷ್ಟಗಳು ಬಂದರೂ ಕೂಡ ಮಳೆ ಗಾಳಿ ಗುಡುಗೆಂಬ ಎಲ್ಲ ಆ ರೀತಿ ಎಲ್ಲ ಕಷ್ಟಗಳು ಬಂದರೂ ಕೂಡ ಆತಪ್ಪ ಏನೋ ಒಂದು ರೀತಿಯಲ್ಲಿ ಪರಿಹರಿಸುವಂತ ಆತ ಇದೀಗ ಮಳೆಯಲ್ಲಿ ನಿಲ್ಲುವಂತ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು ಮುಖ್ಯವಾಗಿ ಗಮನಿಸಬೇಕು ಇದು ಈ ವರ್ಷ ಪ್ರಾರಂಭ ಆದಂತ ಸಮಸ್ಯೆ ಅಲ್ಲ 13 ವರ್ಷದಿಂದ ಈ ಸಮಸ್ಯೆಯನ್ನ ಎದುರಿಸ್ತಾ ಇದೆ ಆ ದೇವಸ್ಥಾನ ರಾಜ್ಯದ ಶ್ರೀಮಂತ ದೇವಸ್ಥಾನ ಇದು ಮುಜರಾಯಿ ಇಲಾಖೆ ಆಗಿದ್ರೆ ಏನು ಮಾಡ್ತಾ ಇದೆ ಈ ಬಾರಿ ಈ ಸಂದರ್ಭದ ಈ ಸಮಯದಲ್ಲೂ ಕೂಡ ಈ ಮಳೆಗಾಲದಲ್ಲೂ ಕೂಡ ಪ್ಲಾಸ್ಟಿಕ್ ಹೊದಿಕೆ ಬೇಕಾಗಿರುವಂತದ್ದು ಇನ್ನು ಕೆಲಸ ಪ್ರಾರಂಭ ಮಾಡೋಕಾಗುತ್ತಾ ಮಳೆ ಬರ್ತಾ ಇದೆ ನಿರಂತರವಾಗಿ ಪ್ರತಿದಿನ ಮಳೆ ಬರ್ತಾ ಇದೆ ಕೆಲಸ ಪ್ರಾರಂಭ ಮಾಡೋಕಾಗುತ್ತಾ ಆಗೋದಿಲ್ಲ ಈ ಬಾರಿ ಕೂಡ ಈ ಮಳೆಗಾಲದಲ್ಲೂ ಕೂಡ ಈ ವರ್ಷ ಕೂಡ ಪ್ಲಾಸ್ಟಿಕ್ ಹೊದಿಕೆ ಬೇಕಾಗಿದೆ ನಾವು ವಿಜುವಲ್ ಅನ್ನು ಕೂಡ ಪ್ಲೇ ಮಾಡ್ತೀವಿ ದೃಶ್ಯಗಳನ್ನು ಕೂಡ ತೋರಿಸ್ತೀವಿ ಏನಾಗಿದೆ ನೋಡಿ ಗಮನಿಸಬೇಕು ನೋಡಿ ಅಲ್ಲಿ ಇದು ಆ ಏನು ಗರ್ಭಗುಡಿಯ ಆ ಮೇಲ್ಚಾವಣಿ ಏನಿದೆ ಅಲ್ಲಿ ಪ್ಲಾಸ್ಟಿಕ್ ಅನ್ನು ಹಾಕಿದ್ದಾರೆ ಪ್ಲಾಸ್ಟಿಕ್ ಅದಕ್ಕೆನ್ನ ಹಾಕಿಬಿಟ್ಟಿದ್ದಾರೆ ಏನು ಮಾಡೋಕಾಗಲ್ಲ ಮತ್ತೇನು ಅದಕ್ಕೆ ಪರಿಹಾರ ಇಲ್ಲ ಅದೇ ಮಾಡಬೇಕಾಗುತ್ತೆ ಗರ್ಭಗುಡಿಯ ಒಳಗಿರಬಹುದು ಆತ ಆ ಗರ್ಭಗುಡಿಯ ಒಳಗೆ ಕೂಡ ನೀರು ಹೋಗ್ತಾ ಇದೆ ಇವತ್ತಿನ ಸಮಸ್ಯೆ ಅಲ್ಲ ಈ ವರ್ಷದ ಸಮಸ್ಯೆ ಅಲ್ಲ 13 ವರ್ಷ ಆಯ್ತು ಹೇಳ್ಕೊಂಡು 13 ವರ್ಷ ಆಯ್ತು ಮುಜರಾಯಿ ಇಲಾಖೆ ಏನು ಮಾಡ್ತಾ ಇದೆ ಹಾಗಾದ್ರೆ ದೇವಸ್ಥಾನದ ಲಾಭವನ್ನ ಮಾತ್ರನ ಹಾಗಾದ್ರೆ ಗಮನಿಸಬೇಕು ದೃಶ್ಯಗಳನ್ನು ನಾವು ತೋರಿಸ್ತಾ ಇದ್ದೀವಿ ಪ್ಲಾಸ್ಟಿಕ್ ಹೊದಿಕೆಯನ್ನೇ ಹಾಕಲಾಗಿರುವಂತದ್ದು ಪ್ಲಾಸ್ಟಿಕ್ ಹೊದಿಕೆಯೇ ಅಲ್ಲಿರುವಂತದ್ದು ಪ್ಲಾಸ್ಟಿಕ್ ಹೊದಿಕೆಯಲ್ಲಿರುವಂತದ್ದು ಈ ವರ್ಷ ಆಗಿದ್ರೆ ಒಪ್ಪಿಕೊಳ್ಳೋಣ ಈ ಒಂದು ರೀತಿಯಲ್ಲಿ ಕೊರೋನಾ ಆತಂಕ ಜೊತೆಗೆ ಲಾಕ್ಡೌನ್ ಆಯಿತು ಕೆಲಸ ಪ್ರಾರಂಭ ಮಾಡೋಕಾಗಿಲ್ಲ ಒಪ್ಪಿಕೊಳ್ಳೋಣ 13 ವರ್ಷ ಆಯಿತು 13 ವರ್ಷದಿಂದ ದೇವಸ್ಥಾನದ ಆಡಳಿತ ಮಂಡಳಿ ಯಾರಿದ್ದಾರೆ ಹೇಳ್ತಾ ಇದ್ದಾರೆ ಇದನ್ನು ಸರಿ ಮಾಡಿಕೊಡಿ ಸರಿ ಮಾಡಿಕೊಡಿ ಅಂತ ಹೇಳ್ತಾ ಇದೆ ಏನು ಮಾಡ್ತಾ ಇದೆ ಮುಜರಾಯಿ ಇಲಾಖೆ ಒಂದು ದಿನ ಬಂದು ಏನಾಗಿದೆ ಅಂತ ಕೇಳಲಿಲ್ಲ ಅಂತ ಮುಜರಾಯಿ ಇಲಾಖೆ ಹಾಗಂದ್ರೆ ದೇವಸ್ಥಾನದಲ್ಲಿ ಬರುವಂತ ಲಾಭಕ್ಕೆ ಮಾತ್ರನ ಎಲ್ಲ ಹೋಯಿತು ಹಾಗಾದ್ರೆ ರಾಜ್ಯದ ಶ್ರೀಮಂತ ದೇವಸ್ಥಾನ ಪ್ರತಿ ವರ್ಷ ಕೂಡ ಆದಾಯದಲ್ಲಿ ಮೊದಲ ಸ್ಥಾನವನ್ನು ಪಡೆದುಕೊಳ್ಳತಾ ಇರುವಂತ ರಾಜ್ಯದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಎಲ್ಲರ ಕಷ್ಟಗಳನ್ನು ಬಗೆಹರಿಸುವಂತ ಆತ ಇದೀಗ ಮಳೆಯಲ್ಲಿ ನೆರೆಯುವಂತ ಸ್ಥಿತಿ ನಿರ್ಮಾಣ ಆಗಿದೆ ಏನು ಮಾಡ್ತಾ ಇದೆ ಹಾಗಾದ್ರೆ ಮುಜರಾಯಿ ಇಲಾಖೆ ಗಮನಿಸಬೇಕು ಇದನ್ನ ಪ್ರತಿ ಬಾರಿ ಕೂಡ ಅಂದ್ರೆ ಈ ವರ್ಷ ಆಗಿದ್ರೆ ಒಪ್ಪಿಕೊಳ್ಳೋಣ ಆಗ್ತಾನೆ ಹೇಳಿರುವಂಥದ್ದು ಒಂದು ರೀತಿಯಲ್ಲಿ ಕೊರೋನಾ ಆತಂಕ ಇತ್ತು ಲಾಕ್ಡೌನ್ ಆಗಿತ್ತು ಆ ಕೊರೋನಾದ ಆ ಒಂದು ರೀತಿಯಲ್ಲಿ ಸಮಸ್ಯೆಯನ್ನು ಎದುರು ಎಲ್ಲರೂ ಕೂಡ ಎದುರಿಸ್ತಾ ಇದ್ರು ಆದರೆ ಇದು ಈ ವರ್ಷ ಆದಂಥ ಸಮಸ್ಯೆ ಅಲ್ಲ 13 ವರ್ಷದಿಂದ ದೇವಸ್ಥಾನ ಈ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಹಿಂದಿನ ಆಡಳಿತ ಮಂಡಳಿಯ ವ್ಯವಸ್ಥಾಪನಾ ಸಮಿತಿ ಏನಿದೆ ಅಥವಾ ಈಗಿನ ಇರುವಂಥ ವ್ಯವಸ್ಥಾಪನಾ ಸಮಿತಿ ಕೊಟ್ಟಾಯ್ತು ಲೆಟರ್ ಕೊಡ್ತಾ ಇದ್ದಾರೆ ಹಿಂಗಾಗಿದೆ ಇದನ್ನು ಸರಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಅತ್ತ ಗಮನ ಹರಿಸಲಿಲ್ಲ ಏನಾಗಿದೆ ಅಂತ ಬಂದು ನೋಡಲೂ ಇಲ್ಲ ಇದೀಗ ಈ ಪ್ಲಾಸ್ಟಿಕ್ ಹೊದಿಕೆಯಲ್ಲಿ ದೃಶ್ಯಗಳಲ್ಲಿ ಕಾಣ್ತಾ ಇರಬಹುದು ರಾಜ್ಯದ ಶ್ರೀಮಂತ ದೇವಸ್ಥಾನ ಹಿಂಗಿರಬೇಕಾದ್ರೆ ಯಾಕೆ ಮತ್ತೆ ಶ್ರೀಮಂತ ಅನ್ನೋ ಪಟ್ಟೆ ಹಾಕಿ ಕೊಡಬೇಕು ಹಾಗಾದ್ರೆ ರಾಜ್ಯದ ಶ್ರೀಮಂತ ದೇವಸ್ಥಾನ ಪ್ಲಾಸ್ಟಿಕ್ ಹೊದಿಕೆಯನ್ನು ಹಾಕಿದ್ದಾರೆ ಮುಜರಾಯಿ ಇಲಾಖೆಯ ಗಮನಕ್ಕೆ ಇದು ಬರಲಿಲ್ವಾ ಹಾಗಾದ್ರೆ ಏನು ಮಾಡ್ತಾ ಇದೆ ಮುಜರಾಯಿ ಇಲಾಖೆ ಏನು ಮಾಡ್ತಾ ಇದೆ ಹಾಗಾದ್ರೆ ದೇವಸ್ಥಾನದ ಬಂದಿರುವಂಥ ಏನು ಲಾಭಕ್ಕೆ ಮಾತ್ರನ ರಾಜ್ಯದ ಶ್ರೀಮಂತ ದೇವಸ್ಥಾನದ ಸ್ಥಿತಿ ಹೀಗಾಗಿದೆ ನೋಡಿ ರಾಜ್ಯದ ಶ್ರೀಮಂತ ದೇವಸ್ಥಾನ ಸ್ಥಿತಿ ಹೀಗಾಗಿರುವಂಥದ್ದು ಇದೀಗ ಪ್ಲಾಸ್ಟಿಕ್ ಓದಿ ಈ ಬಾರಿ ಕೂಡ ಈ ವರ್ಷ ಸರಿ ಮಾಡೋಕ್ಕಾಗಲ್ಲ ಮಳೆ ಶುರುವಾಗ್ತಾ ಇದೆ ನಿರಂತರವಾಗಿ ಪ್ರತಿದಿನ ಕೂಡ ಮಳೆ ಬರ್ತಾ ಇದೆ ಕೆಲಸ ಶುರು ಮಾಡೋಕ್ಕಾಗೋದಿಲ್ಲ ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ ದಕ್ಷಿಣ ಕನ್ನಡ ಜಿಲ್ಲೆ ಕಡಬಾ ತಾಲೂಕು ಸುಬ್ರಹ್ಮಣ್ಯ ಗ್ರಾಮದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಮೇಲ್ಚಾವಣಿಗಳು ಮಳೆಗಾಲದಲ್ಲಿ ಸೋರ್ತಾ ಇದ್ದು ಇದನ್ನು ಮನಗಂಡ ಭಕ್ತ ರೈತ ರಕ್ಷಣೆ ವೇದಿಕೆಯವರ ವೇದಿಕೆಯಿಂದ ದಿನಾಂಕ 19/4/2021ಕ್ಕೆ ಜಿಲ್ಲಾಧಿಕಾರಿಗಳು ಧಾರ್ಮಿಕ ದತ್ತಿ ಇಲಾಖೆಗೆ ಒಂದು ಮನವಿಯನ್ನು ಕೊಡ್ತೀವಿ
ಇದರ ಪ್ರಕಾರ ಧಾರ್ಮಿಕ ದತ್ತಿ ಇಲಾಖೆಯ ಜಿಲ್ಲಾಧಿಕಾರಿಗಳು ದಿನಾಂಕ 7/6/2021 ಕ್ಕೆ ಕಾರ್ಯನಿರ್ವಹಣಾಧಿಕಾರಿಯವರಿಗೆ ಒಂದು ಆದೇಶವನ್ನು ಹೊರಡಿಸಿ ಆ ಪತ್ರವನ್ನು ರವಾನೆ ಮಾಡುತ್ತಾರೆ ಆ ಆದೇಶದ ಪ್ರಕಾರ ದೇವಾಲಯದಲ್ಲಿ ಕುಕೇಶಿ ದೇವಾಲಯದಲ್ಲಿ ಮೇಲ್ಚಾವಣಿ ಸೋರ್ತಾ ಇರತಕ್ಕಂತ ಎಲ್ಲಾ ಚಾವಣಿಗಳನ್ನು ಬದಲಾವಣೆ ಮಾಡಿ ನವೀಕರಣಗೊಳಿಸಬೇಕು ಅಂತ ಹೇಳಿ ಆದೇಶ ಮಾಡಿರ್ತಾರೆ ಅದೇ ಆದೇಶದ ಪ್ರಕಾರ ಭಕ್ತರ ದೇವಸ್ಥಾನದ ಹಿತರಕ್ಷಣಾ ವೇದಿಕೆಯಿಂದ ಈ ದಿನ ಅಂದ್ರೆ ದಿನಾಂಕ 3/7/1921 ಈ ದಿನ ಬೆಳಗ್ಗೆ ಕಾರ್ಯನಿರ್ವಹಣಾಧಿಕಾರಿಯವರಿಗೆ ನಮ್ಮ ಸಾರ್ವಜನಿಕ ಹಿತಾಸಕ್ತಿ ಮನವಿಯನ್ನು ಕೊಟ್ಟು ಈ ಒಂದು ಮೇಲ್ಚಾವಣಿ ಸೋರ್ತಾ ಇರತಕ್ಕಂತ ಮೇಲ್ಚಾವಣಿಗಳನ್ನು ಆದಷ್ಟು ಬೇಗ ನವೀಕರಣ ಮಾಡಬೇಕು ಅಂತ ಹೇಳಿ ಈ ದಿನ ನಾವು ಮನವಿಯನ್ನು ಸಲ್ಲಿಸುತ್ತೇವೆ ಓಂ ಶ್ರೀ ಸುಬ್ರಹ್ಮಣ್ಯಾಯ ನಮಃ ದಕ್ಷಿಣ ಕನ್ನಡ ಜಿಲ್ಲೆ ಕಡಬ ತಾಲೂಕು ಸುಬ್ರಹ್ಮಣ್ಯ ಗ್ರಾಮದ ಕುಕ್ಕೆ ಶ್ರೀ ಸುಬ್ರಹ್ಮಣ್ಯ ದೇವಸ್ಥಾನದ ಮೇಲ್ಚಾವಣಿಗಳು ಮಳೆಗಾಲದಲ್ಲಿ ಸೋರ್ತಾ ಇದ್ದು ಇದನ್ನು ಮನಗಂಡ ಭಕ್ತರ ಹಿತರಕ್ಷಣಾ ವೇದಿಕೆಯವರ ವೇದಿಕೆಯಿಂದ ದಿನಾಂಕ 19/4/2021 ಕ್ಕೆ ಜಿಲ್ಲಾಧಿಕಾರಿಗಳು